ಶಿವಮೊಗ್ಗದಲ್ಲಿ ಭದ್ರಾವತಿ ಗೆಲ್ಲಲು ಬಿಜೆಪಿ ರಣತಂತ್ರ ಮಾಡ್ತಾ ಇದೆ. ಪಕ್ಷ ಸಂಘಟನೆ ಜೊತೆಗೆ ನಾಯಕರಿಂದ ಸಭೆಗಳ ಮೇಲೆ ಸಭೆಗಳು ನಡೀತಾನೆ ಇದ್ದಾವೆ. ಶಿವಮೊಗ್ಗದ 7 ಕ್ಷೇತ್ರದಲ್ಲಿ ಈವರೆಗೆ 6 ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ದಾಖಲಿಸ್ತಾ ಬಂದಿದೆ. ಆದರೆ ಭದ್ರಾವತಿಯಲ್ಲಿ ಗೆಲ್ಲೋಕ್ಕಾಗಿಲ್ಲ. ಹಾಗಾಗಿನೇ ಭದ್ರಾವತಿಯಲ್ಲಿ ಕಮಲ ಹೊರಳಿಸಬೇಕು ಅಂಥೇಳಿ ಈಗ ನಾನಾ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ಮೊನ್ನೆ ಕಾರ್ಯಕಾರಿಣಿ ಕೂಡ ಅಲ್ಲೇ ಶಿಫ್ಟ್ ಆಯಿತು ಭದ್ರಾವತಿ. 7 ಕ್ಷೇತ್ರ ಗೆಲ್ಲಬೇಕು ಅನ್ನುವಂಥ ಪ್ಲ್ಯಾನ್. ಅದರಲ್ಲೂ ಯಾವತ್ತೂ ಗೆಲ್ಲದಂತಹ ಭದ್ರಾವತಿಯನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವಂಥ ರಣತಂತ್ರ. ಆದರೆ ಟಿಕೆಟ್ ಆಕಾಂಕ್ಷಿಗಳು ಕೂಡ ಲಾಬಿಯನ್ನು ಮಾಡ್ತಾನೆ ಇದ್ದಾರೆ. 3 ಜನ ಇದ್ದಾರೆ. ಧರ್ಮ ಪ್ರಸಾದ್ ಇದ್ದಾರೆ, ಪವಿತ್ರ ರಾಮಯ್ಯ ಅವರಿದ್ದಾರೆ, ಆಮೇಲೆ ಮಂಗೋಟೆ ರುದ್ರೇಶ್ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ತಮ್ಮ ತಮ್ಮ ನಾಯಕರು, ಈಗ ಯಡಿಯೂರಪ್ಪನವರು, ಬಿ ವೈ ರಾಘವೇಂದ್ರ ಅವರು, ಅವ್ರ ಮೂಲಕ ಹೈಕಮಾಂಡ್ಗೆ ಒತ್ತಡ ಹಾಕುವಂತಹ ಕೆಲಸವನ್ನು ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಯಾಕಂತಂದರೆ ನೋಡಿ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಯ ಅಲೆ ಇದೆ. ಅಲ್ಲಿ ಈಗ ಶಿವಮೊಗ್ಗ ಅಂತಂದರೆ ಅದು ಬಿಜೆಪಿಯ ಭದ್ರಕೋಟೆ. ಆದರೆ ಭದ್ರಾವತಿಯಲ್ಲಿ ಯಾವತ್ತೂ ಕೂಡ ಬಿಜೆಪಿ ಅಭ್ಯರ್ಥಿಯಲ್ಲಿ ಗೆದ್ದಿಲ್ಲ, ಕಮಲ ಅರಳಿಲ್ಲ. ಹಾಗಾಗಿ ಭದ್ರಾವತಿನೂ ಕೂಡ ಗೆಲ್ಲಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ, ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಕಾರ್ಯಕಾರಿಣಿ ಕೂಡ 2 ದಿನಗಳಾಯಿತು. ನೋಡಿ, ಒಂಥರ ಈ ಶಿವಮೊಗ್ಗ ಹೆಂಗಾಗಿಬಿಟ್ಟಿದೆ ಅಂತೇಳಿದ್ರೆ ಶಕ್ತಿ ಕೇಂದ್ರ ಆಗಿಬಿಟ್ಟಿದೆ. ಏನೇ ಕಾರ್ಯಕ್ರಮಗಳಾದರೂ ಕೂಡ ಅಲ್ಲೇ ಜಾಸ್ತಿ, ಈಗ ಹಿಂದುತ್ವದ ಕಾರ್ಯಕ್ರಮಗಳಾದರೂ ಕೂಡ ಜಾಸ್ತಿ ಅಲ್ಲೇ ಆಯೋಜನೆ ಆಗುತ್ತೆ. ಹಾಗಾಗಿನೇ ಶತಾಯಗತಾಯ ಭದ್ರಾವತಿಯನ್ನು ಗೆಲ್ಲಲೇಬೇಕು ಅಂತ ಬಿಜೆಪಿ ನಾಯಕರು ಪಣ ತೊಟ್ಟಿದ್ದಾರೆ. ಯಾಕೆಂದರೆ ಅದು ಪ್ರತಿಷ್ಠೆಯ ಒಂದು ಕಣವೂ ಕೂಡ ಹೌದು. ಯಾಕಂದರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಒಂದು ಜಿಲ್ಲೆ ಆಗಿರೋದ್ರಿಂದಾಗಿ, ಈಗ ಈಶ್ವರಪ್ಪನವರು ಕೂಡ ಹಿರಿಯ ನಾಯಕರು ಅಲ್ಲಿಯವರು ಆಗಿದ್ದರಿಂದಾಗಿ ಆ ಕ್ಷೇತ್ರವನ್ನು ಗೆಲ್ಲಲೇಬೇಕಾದಂಥ ಒತ್ತಡ ಅವ್ರ ಮೇಲಿದೆ. ಹಾಗಾಗಿ ಸೂಕ್ತ ಅಭ್ಯರ್ಥಿಯನ್ನು ಅಲ್ಲಿ ಫೈನಲ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಜಾತಿ ಲೆಕ್ಕಾಚಾರಗಳು, ಅದರ ಜೊತೆಗೆ ಕೆಲವೊಂದಿಷ್ಟು ತಂತ್ರಗಾರಿಕೆಗಳನ್ನು ಅಲ್ಲಿ ವರ್ಕೌಟ್ ಮಾಡಬಹುದು. ಭದ್ರಾವತಿಯಲ್ಲಿ ಎಲ್ಲ ಸಮಾಜ, ಸುಮಾರು ಒಂದು 21-22 ಸಮಾಜದವರು, ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳ ಇದರಲ್ಲಿ ಎಲ್ಲ ಸಮಾಜದವರು ಬಂದು ನನ್ನ ಪರವಾಗಿ ಭದ್ರಾವತಿ ಕ್ಷೇತ್ರಕ್ಕೆಲ್ಲ ನಾವು ಸೇರ್ಕೊಂಡು ಕೆಲಸ ಮಾಡಿ ಈ ಸಲ ಭದ್ರಾವತಿಯಲ್ಲಿ ಬದಲಾವಣೆ ಬೇಕು, ನಾವು ಗೆಲ್ಲಿಸ್ತೀವಿ, ನಾವು ಈ ಸಲ ಮಂಗೋಟೆ ರುದ್ರೇಶ್ ಅವರಿಗೆ ಟಿಕೆಟ್ ಕೊಡಿ ಅಂತ ವಿಚಾರಕ್ಕೆ ಇವತ್ತು ಮಾನ್ಯ ಯಡಿಯೂರಪ್ಪನವರಿಗೆ ಮತ್ತು ರಾಘವೇಂದ್ರ ಅವರಿಗೆ ಇವತ್ತು ಕೇಳೋ ವಿಚಾರಕ್ಕೆ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಜನ ಬಾನಿ ಹಿಂಗೆಲ್ಲ ಆದರೆ ಆಗಲ್ಲ ಕೇಳೋಣ ಬನ್ನಿ ಅಂತ ಹೇಳಿ ಇವತ್ತು ಸಾಹೇಬರು ಅಪ್ಪನೆ ತಗೊಳಕ್ಕೆ ಬಂದಿದ್ವಿ. ಇವತ್ತು ಸಾಹೇಬರು ಭರವಸೆ ಕೊಟ್ಟಿದ್ದು ಎಲ್ಲ ಸೇರಿ ಒಟ್ಟ ಕೆಲಸ ಮಾಡಬೇಕು. ನಾನೊಬ್ಬ ಪಕ್ಷ ಹಿಂದೆ ಪಾರ್ಟಿ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ ಬಿ ಜೆ ಪಿಯಲ್ಲಿ, ರಾಘಣ್ಣನ ಆಶೀರ್ವಾದದಿಂದ, ಸಂಘಟನೆ ಆಶೀರ್ವಾದದಿಂದ ಇದು ಎಲ್ಲ ಹಿಂದೆ ಅಧ್ಯಕ್ಷರಾಗ್ಬಿಟ್ಟು 2 ಎಂ ಪಿ ಎಲೆಕ್ಷನ್ನು ರಾಘಣ್ಣನ ಪರವಾಗಿ ಮಾಡಿದ್ದೀವಿ. ಭದ್ರಾವತಿ ಲೀಡ್ ತಂದಿದ್ದೀವಿ, ಎಮ್ ಎಲ್ ಎ ಕ್ಷೇತ್ರದಲ್ಲಿ 8,000 ಲೀಡ್ ತಂದಿದ್ದೀವಿ. ಈಗ ಎಂ ಪಿ ಅವರು ಯಡಿಯೂರಪ್ಪನ ಭರವಸೆ ಕೊಟ್ಟಿದ್ದಾರೆ, ಭದ್ರಾವತಿ ಕ್ಷೇತ್ರನ ಸೀರಿಯಸ್ ಆಗಿದ್ದೀವಿ, ತೊಗೊಂಡಿದ್ದೀವಿ, ನಾವು ಮಾಡ್ತೀವಿ ಅಂತ. ಬರ ದಿವಸಗಳಲ್ಲಿ ಭದ್ರಾವತಿ ಕೆಲ್ಸ್ಕೊಂಬರೋ ಜವಾಬ್ದಾರಿ ನಮ್ಮದು, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿದರೆ, ನಾನು ಪಕ್ಷದ ಕಾರ್ಯಕರ್ತನಾಗಿ ಹೇಳೋದಷ್ಟೇ, ನಾನೊಬ್ಬ ಆಕಾಂಕ್ಷಿ, ಕೊಡ್ತಾರೆ ಅಂತ ನಂಬಿಕೆ ಇದೆ ನನಗೆ, ಕೊಡ್ತಾರೆ, ಈ ಸಲ ಬದಲಾವಣೆ ಆಗುತ್ತೆ, ಗೆಲ್ತೀನಿ ಅಂತ ನಂಬಿಕೆ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನವೀನ, ಶತಾಯಗತಾಯ ಗೆಲ್ಲಲೇಬೇಕು ಅಂತ ತಂತ್ರಗಾರಿಕೆ ಭದ್ರಾವತಿಯದು, ಏನು ಲೆಕ್ಕಾಚಾರಗಳಿದ್ದಾವೆ ಮತ್ತು ಆಕಾಂಕ್ಷಿಗಳಿಂದ ಲಾಭ ಹೇಗಿದೆ ಅಂತ? ಹೌದು, ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆ ಬಿಜೆಪಿಯ ಭದ್ರಕೋಟೆ, ಅದರಲ್ಲಿ 2 ಮಾತಿಲ್ಲ. ಯಾಕಂದ್ರೆ ಈಗಾಗಲೇ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತಹ 7 ಕ್ಷೇತ್ರಗಳ ಪೈಕಿ 6 ಈಗಾಗಲೇ ಬಿಜೆಪಿ ಕೂಡ ಗೆದ್ದಿರುವಂತದ್ದು. ಭದ್ರಾವತಿ ಮಾತ್ರ 1952 ಈ ಊರು ಕೂಡ ಭದ್ರಾವತಿಯಲ್ಲಿ ಬಿಜೆಪಿ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಈ ಬಾರಿ ಚುನಾವಣೆಯನ್ನ ಬಿಜೆಪಿ ಸಾಕಷ್ಟು ಗಂಭೀರವಾಗಿ ಕೂಡ ಪರಿಗಣಿಸಿರುವಂತದ್ದು. ಪ್ರಮುಖವಾಗಿ ಒಂದಷ್ಟು ಸಭೆಗಳನ್ನ, ಪಕ್ಷ ಸಂಘಟನೆಯನ್ನ, ಸಾಕಷ್ಟು ಕಾರ್ಯಕ್ರಮಗಳನ್ನು ಈಗಾಗಲೇ ಭದ್ರಾವತಿ ಭಾಗದಲ್ಲಿ ಮಾಡೋ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಇದರ ನಡುವೆ ಈಗಾಗಲೇ ಒಮ್ಮೆಯೂ ಗೆಲ್ಲದ ಈ ಭದ್ರಾವತಿ ಕ್ಷೇತ್ರವನ್ನು ಕೂಡ ಬಿಜೆಪಿಯ ಟಿಕೆಟ್ ಆಗಿ ಸಾಕಷ್ಟು ಆಕಾಂಕ್ಷಿಗಳು ಕೂಡ ಮುಗಿಬಿದ್ದಿರುವಂತದ್ದು. ಪ್ರಮುಖವಾಗಿ ಶಿವಮೊಗ್ಗದ ಏನು ಭದ್ರಾ ಅಚ್ಚುಕಟ್ಟು ಪ್ರಾಧಿಕಾರದ ಅಧ್ಯಕ್ಷ ಪವಿತ್ರ ರಾಮಯ್ಯ ಅವರಿರ್ಬೋದು, ಜೊತೆಗೆ ಇನ್ನೋರ್ವ ಬಿಜೆಪಿ ಮುಖಂಡ ಮಂಗೋಟೆ ರುದ್ರೇಶ್ ಅವರಿರ್ಬೋದು, ಜೊತೆಗೆ ಈಗಾಗಲೇ ಬಿಜೆಪಿ ತಾಲೂಕು ಅಧ್ಯಕ್ಷ ಭದ್ರಾವತಿ ತಾಲೂಕು ಅಧ್ಯಕ್ಷ ಧರ್ಮಪ್ರಸಾದ್ ಅವರಿರ್ಬೋದು, ಇವ್ರ 3 ಜನರು ಕೂಡ ಬಿಜೆಪಿ ಟಿಕೆಟ್ ಆಗಿ ಒಂದಷ್ಟು ಲಾಭಿಯನ್ನು ಕೂಡ ಮಾಡ್ತಾರಂತ. ಪ್ರಮುಖವಾಗಿ ಅದರಲ್ಲೂ ಮಂಗೋಟೆ ರುದ್ರೇಶ್ ಅವರಂತೂ ಈಗಾಗಲೇ ಅವರ ಬೆಂಬಲಿಗರ ಮೂಲಕ ಒಂದಷ್ಟು ಒತ್ತಡ ಇರೋ ತಂತ್ರವನ್ನ ಕೂಡ ಮಾಡ್ತಾರಂತೂ. ಪ್ರಮುಖವಾಗಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರ ನಿವಾಸಕ್ಕೆ ಕೂಡ ಒಂದಷ್ಟು ಅಂದ್ರೆ ಭದ್ರಾವತಿ ಭಾಗದಲ್ಲಿರುವಂತಹ ಮುಂಬೈ ಮುಖಂಡರ
ಒಂದಷ್ಟು ಬೆಂಬಲಿಗಳನ್ನ ಕರ್ಕೊಂಡು ಬಂದು ಏನು ಬಿಜೆಪಿ ವಿಜಯಪುರ ಮನೆ ಕೂಡ ಭೇಟಿಯನ್ನು ಕೂಡ ಕೊಟ್ಟಿರುವಂತದ್ದು. ಆ ಮೂಲಕ ಭದ್ರಾವತಿಯಲ್ಲಿ ಒಂದಷ್ಟು ಸಂಘಗಳನ್ನ ಮಾಡಿ ಪಕ್ಷ ಸಂಘಟನೆ ಕೂಡ ಮಾಡ್ತಾ ಇದ್ದಾನೆ. ಹಾಗಾಗಿ ನನಗೆ ಟಿಕೆಟ್ ಕೊಡಬೇಕಂತ ಕೂಡ ಒತ್ತಾಯವನ್ನು ಕೂಡ ಮಾಡಿರುವಂತದ್ದು. ಅದರ ಜೊತೆಗೆ ಪುತ್ರ ರಾಮಯ್ಯನವರು ಕೂಡ ಸಾಕಷ್ಟು ಈಗಾಗಲೇ ಭದ್ರಾ ಅಚ್ಚುಕಟ್ಟು ಪ್ರಾಧಿಕಾರದ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಅವರು ಕೂಡ ಬಿಜೆಪಿ ಮುಖಂಡರ ಜೊತೆ ಒಂದಷ್ಟು ನಿಕಟವಾದ ಸಂಪರ್ಕವನ್ನು ಹೊಂದಿರುವಂತದ್ದು. ಯಾಕಂದ್ರೆ ಹಿಂದಿನಿಂದ ಕೂಡ ಅವರು ಪಕ್ಷ ಸಂಘಟನೆ ಕೂಡ ತೊಡಗಿಸಿಕೊಂಡಂತವರು. ಅವರು ಕೂಡ ಲಿಂಗಾಯತ ಮುಖಂಡರಾಗಿ ಅವರು ಕೂಡ ಒಂದಷ್ಟು ನನಗೂ ಕೂಡ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇರೋದ್ರ ಜೊತೆಗೆ ತಾಲೂಕು ಅಧ್ಯಕ್ಷರು ಸರ್ವೆ ಈಗಾಗಲೇ ಅವ್ರು ಕೂಡ ಪಕ್ಷವನ್ನು ಸಂಘಟನೆ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಟಿಕೆಟ್ ಮೂರು ಜನರು ಕೂಡ ಒಮ್ಮೆಯೂ ಗೆಲ್ಲದ ಕ್ಷೇತ್ರದಲ್ಲಿ ಒಂದಷ್ಟು ಟಿಕೆಟ್ ಆಗಿ ಲಾಬಿಯನ್ನ ಮಾಡ್ತಾ ಇದ್ರು. ಆದ್ರೆ ಬಿಜೆಪಿ ಹೈಕಮಾಂಡ್ ಈಗಾಗಲೇ ಒಂದು ಒಂದು ಸರ್ವೆಯನ್ನು ಕೂಡ ಭದ್ರಾವತಿಯಲ್ಲಿ ಕೂಡ ಮಾಡಿರುವಂತದ್ದು. ಯಾರಿಗೆ ತೊಟ್ಟರೆ ಒಂದಷ್ಟು ಬಿಜೆಪಿ ಪರವಾಗಿ, ಯಾಕಂದ್ರೆ ಬಿಜೆಪಿ ಇನ್ನೂರು ಕೂಡ ಆ ಕ್ಷೇತ್ರದಲ್ಲಿ ಗೆದ್ದೇ ಇಲ್ಲ. ಹಾಗಾಗಿ ಗೆಲ್ಲುವಂತ ಅಭ್ಯರ್ಥಿಗಳಿಗೆ ಕೂಡ ಮನೆಯನ್ನು ಆಗ್ತದೆ ಅನ್ನೋ ಕಡೆ ಸರ್ವೆಯನ್ನು ಕೂಡ ಮಾಡ್ತಾ ಇರೋದು. ಹಾಗಾಗಿ ಯಡಿಯೂರಪ್ಪ ಕೂಡ ಸ್ಪಷ್ಟ ಸುತ್ತಿನ ಕೂಡ ಕೊಟ್ಟಿರುವಂತದ್ದು. ಭದ್ರಾವತಿ ಕ್ಷೇತ್ರವನ್ನ ಬಿಜೆಪಿ ಹೈಕಮಾಂಡ್ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿ ಹಾಗಾಗಿ ಎಲ್ಲರೂ ಕೂಡ ಪಕ್ಷವನ್ನ ಸಂಘಟನೆ ಮಾಡಿ ಸರ್ವೆಯಲ್ಲಿ ಯಾರ ಪರವಾಗಿ ಒಲವು ಬರುತ್ತೋ ಅವರಿಗೆ ಟಿಕೆಟ್ ಅನ್ನ ಕೊಡ್ತೀವಿ, ಎಲ್ಲರೂ ಕೂಡ ಪಕ್ಷದ ಪರವಾಗಿ ಕೆಲಸವನ್ನ ಮಾಡಿ ಅಂತೇಳಿ ಈಗಾಗಲೇ ಸುತ್ತಿನ ಕೂಡ ಕೊಟ್ಟಿರುವಂತದ್ದು ಪ್ರಭು. ಅಂದ್ರೆ ನವೀನ್, ಈಗ ಯಡಿಯೂರಪ್ಪನವರಿಗೂ ಕೂಡ ಒಂದು ಪ್ರತಿಷ್ಠೆಯ ಒಂದು ಕಣ, ಯಾಕಂದ್ರೆ ಅಲ್ಲಿವರೇ ಆಗಿರೋದ್ರಿಂದಾಗಿ ಅದನ್ನ ಗೆಲ್ಲಿಸಿಕೊಂಡು ಬರಲೇಬೇಕು ಅನ್ನುವಂತ ಒತ್ತಡ ಕೂಡ ಜಾಸ್ತಿ ಇರ್ಬೋದಲ್ವಾ ಅಂತ. ಖಂಡಿತವಾಗಿ ಪ್ರಭು, ಯಾಕಂದ್ರೆ ಒಂದು ಕಡೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಕ್ಷೇತ್ರ ಗೆದ್ದಿರ ಸಂದರ್ಭದಲ್ಲಿ ಅಂದಿನಿಂದ ಕೂಡ ಬಿಜೆಪಿನ ಸಂಘಟನೆ ಮಾಡಿಕೊಂಡು ಯಡಿಯೂರಪ್ಪನವರು ರಾಜ್ಯದಲ್ಲಿ ಶಿವಮೊಗ್ಗ ಮಾತ್ರ ಅಲ್ಲ ರಾಜ್ಯದಲ್ಲೂ ಕೂಡ ಬಿಜೆಪಿಯನ್ನ ಅಧಿಕಾರಕ್ಕೆ ತರಲಿಕ್ಕೆ ಯಡಿಯೂರಪ್ಪನವರ ಪಾತ್ರ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಗಮನಾರ್ಹವಾದಂತ ಗೊತ್ತಿರೋ ಸಂಗತಿ. ಆದ್ರೆ ಅದ್ರ ಜೊತೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆರು ಸೀಟುಗಳು ಗೆದ್ರು ಕೂಡ ಇಷ್ಟೆಲ್ಲ ಹೋರಾಟವನ್ನು ಮಾಡಿದ್ರು ಕೂಡ ಭದ್ರಾವತಿಯಲ್ಲಿ ಅವರು ಇನ್ನೂರು ಒಮ್ಮೆ ಕೂಡ ಗೆಲ್ಲಕ್ಕಾಗಿಲ್ಲ. ಹಾಗಾಗಿ ಈ ಚುನಾವಣೆ ಕೂಡ ಅವ್ರು ಸವಾಲಾಗಿ ಪರಿಗಣಿಸಿರುವುದು. ಯಾಕಂದ್ರೆ ಅವರು ಕೂಡ ಕೇಂದ್ರದ ಸಮಿತಿಯಲ್ಲಿ ಕೂಡ ಇರುವಂತದ್ದು. ಹಾಗಾಗಿ ಕೇಂದ್ರ ಸಮಿತಿಯಲ್ಲಿ ಎಲ್ಲಾ ಕ್ಷೇತ್ರಗಳನ್ನು ಗೆದ್ದು ಒಂದಷ್ಟು ಇನ್ನೂ ನಮ್ಮ ಪ್ರಾಬಲ್ಯವನ್ನು ಉಳಿಸಿಕೊಂಡು ಸಾಬೀತುಪಡಿಸಿ ಕ್ಷೇತ್ರವನ್ನ ಗಂಭೀರವಾಗಿ ಪರಿಗಣಿಸಿರುವಂತದ್ದು ಪ್ರಭು. ಥ್ಯಾಂಕ್ ಯು ನವೀನ್ ಮಾಹಿತಿಗೆ.